ಇವಾಗ ನಾವಿಷ್ಟು ದಿನ ವಾರ್ಡ್ ವೈಸ್ ನಾವು ಮೀಟಿಂಗ್ಸ್ ಮಾಡಿ ನಾವು ಆಶ್ರಯ ಸ್ಕೀಮ್ ಯಾರ್ಯಾರು ಸೈಟ್ಲೆಸ್ ಮತ್ತೆ ಸೈಟ್ಲೆಸ್ ಅಪ್ಲಿಕೇಶನ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ನಾವು ಯಾವ ಬೆನಿಫಿಷಿಯರೀಸ್ ನ ಐಡೆಂಟಿಫೈ ಮಾಡಿ ಸೈಟ್ಸ್ ಅಲೋಕೇಟ್ ಮಾಡ್ತೀವಿ 20x30 ಅನ್ಸುತ್ತೆ, 20x30 ನಾವು ಅಲೋಕೇಟ್ ಮಾಡ್ತೀವಿ ಅವ್ರಿಗೂ ಕೂಡ. ಆ ಬೆನಿಫಿಷಿಯರೀಸ್ ಎಲ್ಲರೂ ಕೂಡ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮು ಅಥವಾ ಏನು ನಮಗೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಏನು ಸಪೋರ್ಟ್ ಇದೆ ಆ ಥರ 2 lakhs ಸ್ಟೇಟ್ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟಿಂದ 1.5, ಒಟ್ಟು 3.5 lakh ಅಷ್ಟು ಗ್ರಾಂಟ್ಸ್ ಅವ್ರಿಗೂ ರಿಲೀಸ್ ಆಗುತ್ತೆ. ಯಾವ್ಯಾವ ಬೆನಿಫಿಷಿಯರೀಸು ನಮ್ಮಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಮತ್ತು ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮಲ್ಲಿ ನಾವು ಆನ್ಲೈನಲ್ಲಿ ಈ ಅಪ್ಲಿಕೇಶನ್ಸ್ನ ಅಪ್ಡೇಟ್ ಮಾಡ್ತೀವಿ, ಇನ್ ಫರ್ದರ್ ಇದಾದಮೇಲೆ ಅವ್ರಿಗೆಲ್ಲರಿಗೂ ಇದೇ ಸ್ಕೀಮ್ ಇಂಪ್ಲಿಮೆಂಟ್ ಆಗುತ್ತೆ. ಇದೇ ಇವತ್ತು ನಾವೇನು ವಾರ್ಡ್ ವೈಸ್ ಗ್ರೀವಿಯನ್ಸಸ್ ಮೀಟಿಂಗಲ್ಲಿ ನಾವು ಸೈಟ್ಲೆಸ್ ಅವ್ರಿಗೆ ಅಪ್ಲಿಕೇಶನ್ಸ್ ಕೊಡ್ತಾ ಇದ್ದೀವಿ. ಇದೇ ಥರ ಆ ಬೆನಿಫಿಟ್ಸ್ ನಾರ್ಮಲಿ ನಮ್ಮ ಆಶ್ರಯಲ್ಲಿ ತೊಗೊಳ್ಳೋ ಅಂಥ ಸೈಟ್ಸ್ ತೊಗೊಳ್ಳೋ ಅಂಥ ಬೆನಿಫಿಷರೀಸ್ಗೂ ಇದು ಯೂಸ್ ಆಗುತ್ತೆ, ಇದೇ ಅಪ್ಲೈ ಆಗುತ್ತೆ, ಇದೇ ಪ್ರೊಸೀಜರ್ಸೇ ಅಪ್ಲೈ ಆಗುತ್ತೆ. ಈಗ ವಿತರಣೆ ಮಾಡಿರೋದು ಯಾವ ಸ್ಕೀಮ್? ಇದು ಅಷ್ಟೇ, ಈಗ ಸೈಟ್ಸು ಇವತ್ತು ಬಂದಿರುವಂಥ ಬೆನಿಫಿಷರೀಸು ನಮಗೆ ರಾಜೀವ್ ಗಾಂಧಿ ಹೌಸಿಂಗಿಂದ ನಗರಸಭೆಯಿಂದ 100 ಬೆನಿಫಿಷರೀಸು ಸೆಲೆಕ್ಟ್ ಆಗಿದ್ರು. ಎಸ್ ಸಿ ಎಸ್ ಟಿಗೆ ಇಷ್ಟು, ಮತ್ತು ಅದರ್ ದ್ಯಾನ್ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡು ಜನರಲ್ ಕಾಸ್ಟು ಯಾರ್ಯಾರು ಜಾಗ ಇದೆ ನಿವೇಶನ ಇದೆ ಅವರು ರಾಜೀವ್ ಗಾಂಧಿ ಹೌಸಿಂಗ್ಗೆ ನಗರಸಭೆ ಮುಖಾಂತರ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಕೊಂಡಾಗ ಪ್ರತಿ ವರ್ಷ ಇಷ್ಟು ಬೆನಿಫಿಷಿಯರೀಸ್ನ ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಜನರಲ್ ಕಾಸ್ಟ್ ಅವ್ರದ್ದು ಇನ್ನೂ 63 ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ, ಇನ್ನೂ 60 ಬೆನಿಫಿಷಿಯರೀಸ್ ಕ್ಲೈಮ್ ಮಾಡೋಕ್ಕೆ ಅವಕಾಶ ಇದೆ, ಬಂದಿಲ್ಲ ಮುಂದೆ. ಯಾಕೆಂದರೆ ಕೆಲವೊಬ್ಬರು ತುಂಬ ಅನುಕೂಲವಾಗಿರ್ತಾರೆ, ಸರ್ಕಾರದ ಕೊಡೋ 2 lakh 3 lakh ಬೇಡ ಅಂತಂದ್ಬಿಟ್ಟು ಅವ್ರ ಸೈಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅವ್ರಿಗೆ ಜಾಗ ಇರುತ್ತಲ್ಲ ಅದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಸರ್ಕಾರದ ಮೇಲೂ ಕೆಲವೊಂದು ಜನ ಡಿಪೆಂಡ್ ಆಗಲ್ಲ. ಬಂದಿಲ್ಲ ಅಂದರೆ ಅದೇ ಕಾರಣ, ಇಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೆ ನಾವು ಈವರೆಗೂ ಜಾಗನೇ ಕೊಟ್ಟಿಲ್ವಲ್ಲ, ಜಾಗ ಕೊಟ್ಟಾದ್ಮೇಲೆ ಈ ಸ್ಕೀಮ್ ಅಥವಾ ಈ ಪ್ರೋಗ್ರಾಮು ಇನ್ನೂ ಹೆಚ್ಚಿಗೆ ಇಂಪ್ಲಿಮೆಂಟ್ ಆಗುತ್ತೆ. ಇವತ್ತು 35 ಮೆಂಬರ್ಸ್ಗೆ ನಾವು ಕೊಟ್ಟಿದ್ದೀವಿ, 35 ಜನ ಬೆನಿಫಿಷಿಯರೀಸ್ ಇವತ್ತು ಬಂದಿರುವಂಥವ್ರು. ಎಸ್ ಸಿ ಎಸ್ ಟಿ ಅವರು 13 ಜನ, ಒಂದು ಎಸ್ ಟಿ ಅವ್ರು ಬಂದಿದ್ದಾರೆ, ಎಸ್ ಸಿ ಅವರು 12 ಜನ ಫಲಾನುಭವಿ ಬಂದಿದ್ದಾರೆ, ಇನ್ನು 15 ಜನ ಫಲಾನುಭವಿಗಳು ಅದರ್ ಕಾಸ್ಟ್ ಅಂದರೆ ಜನರಲ್ ಕಾಸ್ಟ್ ಅವ್ರಿಗೆ ಕೊಟ್ಟಿದ್ದೀವಿ. ಇದು ಅವಕಾಶ ಆಯಿತು. ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಎರಡೂ ಸ್ಕೀಮು ರಾಜೀವ್ ಗಾಂಧಿ ಹೌಸಿಂಗಲ್ಲಿ ಅವ್ರಿಗೆ ಸ್ಟೇಟ್ ಗೌರ್ಮೆಂಟಿಂದ 2 lakhs ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟಿಂದ ಎಸ್ ಸಿ ಪಾಪ್ಯುಲೇಷನ್ಗೆ ಎಸ್ ಸಿ ಎಸ್ ಟಿ ಪಾಪ್ಯುಲೇಷನ್ಗೆ 1.5 lakh ಬರುತ್ತೆ, 3.5 lakh ಬರುತ್ತೆ ಎಸ್ ಸಿ ಎಸ್ ಟಿ ಪಾಪ್ಯುಲೇಷನ್ಗೆ. ಅದರ್ ದ್ಯಾನ್ ಎಸ್ ಸಿ ಎಸ್ ಟಿ ಜನರಲ್ ಕಾಸ್ಟ್ಗೆ 2.5 ಬರುತ್ತೆ, 2.75 ಬರುತ್ತೆ. ನೆಕ್ಸ್ಟ್ ಯಾವಾಗ ನಾವು ನೆಕ್ಸ್ಟ್ ಆಶ್ರಯ ಅದು ಮಾಡಿದಾಗ ಇದೇ ಖಂಡಿತ. ನಮ್ಮಲ್ಲಿ ಈಗಾಗಲೇ ನಾವು 22 acres ರಿಸರ್ವ್ ಮಾಡಿದ್ದೀವಿ, 16.5 acres ಅಪ್ರೂವಲ್ ಸಿಕ್ಕಿದೆ, ಪ್ರಪೋಸಲ್ಸ್ ಕೂಡ ಸರ್ಕಾರದ ಮುಂದೆ ಇದೆ. ನಾವು ಡಿ ಸಿ ಹಂತದಲ್ಲಿ ಮೀಟಿಂಗ್ ಆದಮೇಲೆ ನಾವು ಇದೇ ಥರ ಆಶ್ರಯ ಬೆನಿಫಿಷರೀಸ್ಗೂ ಕೂಡ ಆದಷ್ಟು ಬೇಗ ಸೆಲೆಕ್ಟ್ ಮಾಡ್ತೀವಿ. ನಮಗಿರುವಂಥ ಅವೈಲೇಬಲ್ ಲ್ಯಾಂಡ್ ಮೋರ್ ದ್ಯಾನ್ 1500 ಬೆನಿಫಿಷರೀಸ್ಗೆ ಕೊಡೋ ಅಂಥ ಲ್ಯಾಂಡ್ ಇವತ್ತು ಅವೈಲೇಬಲ್ ಇದೆ ನಮ್ಮಲ್ಲಿ. ಸೊ ಕೆಲವೊಂದು ನಗರಸಭೆ ಮುಖಾಂತರ ಕೆಲವೊಂದು ಕೆಲಸ ಇದೆ, ಬಾಕಿ ಇದೆ, ಮಾರ್ಕಿಂಗ್ ಮಾಡೋವಂಥದ್ದು ಮತ್ತು ನಂಬರ್ಸ್ ಐಡೆಂಟಿಫೈ ಮಾಡಿ ಅದಕ್ಕೆ ಅಲೋಕೇಟ್ ಮಾಡೋವಂಥದ್ದು ಅಂತ ಟೆಕ್ನಿಕಲ್ ಆಗಿ ಕೆಲವೊಂದು ವರ್ಕ್ ಸ್ಪೆಂಡಿಂಗ್ ಇರೋದ್ರಿಂದ ಅದು ಆಗಿದ ತಕ್ಷಣ ನಾವು ಆಶ್ರಯ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಆದಷ್ಟು ಬೇಗ. ನಗರಸಭೆ ಮುಖಾಂತರನೇ ಹಂತ ಹಂತವಾಗಿ 6 months ಅಥವಾ 10 months ಒಳಗಡೆ ಅವರು ರೋಡ್ಸು, ಡ್ರೈನು, ವಾಟರ್ ಕನೆಕ್ಟಿವಿಟಿ, ಪಾರ್ಕ್ಸು ಎಲ್ಲ ಆಶ್ರಯ ಯೋಜನೆ ಅಡಿಯಲ್ಲಿ ಸಿಗುವಂಥ ಬೆನಿಫಿಷಿಯರಿಗೆ ನಗರಸಭೆನೇ ಮಾಡಬೇಕಾಗುತ್ತೆ. ಬಿಡುಗಡೆ ಮಾಡಿದ್ರೆ ಅದು ಯಾವ ಸ್ಕೀಮು, ಹೆಂಗೆ, ಯಾವ ಥರ ಫಲಾನುಭವಿಗಳು ಅಪ್ಲೈ ಮಾಡಬೇಕು ಅಂತ ಸ್ವಲ್ಪ ಸಂಪೂರ್ಣವಾದ ಮಾಹಿತಿ ಕೊಡಿ, ಜನರಿಗೆ ಗೊತ್ತಿಲ್ಲ. ಸರ್ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಕರ್ನಾಟಕ ಸರ್ಕಾರದಿಂದ ಈ ಯೋಜನೆ ಪ್ರಾಯೋಜಿತವಾಗಿದೆ. ಸೊ ಇದರಲ್ಲಿ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ 17 ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್, ಎಸ್ ಟಿ ಜನಾಂಗಕ್ಕೆ 7 ಕೊಟ್ಟಿದ್ದಾರೆ ಸರ್, ಒಟ್ಟು 24 ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್. ಆ 24 ಟಾರ್ಗೆಟಲ್ಲಿ 17 ಜನ ಎಸ್ ಸಿ ಆಲ್ರೆಡಿ ಅರ್ಜಿಗಳು ಬಂದಿದೆ, ಅವ್ರದ್ದು ಅಪ್ರೂವಲ್ ಆಗಿದೆ ಸರ್. ಆ ಅನುಮೋದನೆ ಆಗಿರ್ತಕ್ಕಂಥದ್ದು ಮೇಡಮ್ ಅವರಿಗೆ ಅವರಿಗೆ ಕಾರ್ಯಾದೇಶ ನೀಡಿರೋದು. ಎಸ್ ಟಿ ಬಂದು 7 ಇದೆ ಸರ್, 7ರಲ್ಲಿ 1 ಅಪ್ಲಿಕೇಶನ್ ಫಿಲ್ ಆಗಿದೆ ಸರ್, ಒಟ್ಟು 6 ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಸರ್. ಎಸ್ ಟಿದು ಜನರಲ್ಲು ಅಲ್ಪಸಂಖ್ಯಾತರು ಬಂದು 10 ಪೆಂಡಿಂಗ್ ಇದೆ ಸರ್, 10ರಲ್ಲಿ 6 ಜನ ಬಂದಿದ್ದಾರೆ, ಜನರಲಲ್ಲಿ 6 ಬಂದಿದ್ದಾರೆ ಸರ್. ಒಟ್ಟು 12 ಜನ ಈಗ ಅರ್ಜಿ ಸಲ್ಲಿಸಿದ್ದಾರೆ, ಅರ್ಜಿ ಸಲ್ಲಿಸಿ ಅವ್ರಿಗೆ ಅನುಮೋದನೆ ಆಗಿದೆ ಸರ್.
ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಇನ್ನು 63 ಜನ ಅಪ್ಲಿಕೇಶನ್ಸ್ ಫಲಾನುಭವಿಗಳು ಬರಬೇಕು ಸರ್. 63ರಲ್ಲಿ ಜನರಲ್ ಕ್ಯಾಸ್ಟ್ ಸರ್, ಅದರ್ ಕ್ಯಾಸ್ಟ್ ಓ ಬಿ ಸಿ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಕ್ರಿಶ್ಚಿಯನ್ ಇರ್ಬೋದು, ಜೈನ್ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಪಾರ್ಸಿ ಇರ್ಬೋದು, ಇನ್ನಿ ಅದರ್ ಕ್ಯಾಸ್ಟು. ಸೊ ಅವರು 63 ಜನ ಬೆನಿಫಿಷಿಯರ್ಸು ನಮಗೆ ಅರ್ಜಿ ಕೊಟ್ಟರೆ ಸರ್, ನಿಯಮಾನುಸಾರ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕಟ್ಟಡದಿಂದ ಬರ್ತಕ್ಕಂಥ 120,000 ಪ್ಲಸ್ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ 120,000, ಒಟ್ಟು 270,000 ಜನರಲ್ ಕ್ಯಾಟಗರಿಗೆ ಸಿಗುತ್ತೆ ಸರ್. ಎಸ್ ಸಿ ಜನಾಂಗಕ್ಕೆ ಕರ್ನಾಟಕ ಸರ್ಕಾರದ ವತಿಯಿಂದ 200,000, ಕೇಂದ್ರ ಸರ್ಕಾರದಿಂದ 150,000, ಒಟ್ಟು 350,000 ಪರಿಶಿಷ್ಟ ಜನಾಂಗಕ್ಕೆ ಸಿಗ್ತದೆ ಸರ್. ಸೊ ಈ ಒಂದು ಸೌಲಭ್ಯವನ್ನು ಫಲಾನುಭವಿಗಳು ದಯವಿಟ್ಟು ಪಡೆದುಕೊಳ್ಬೇಕಂತ ತಮ್ಮ ಮುಖಾಂತರ ನಾನು ಕೋರಿಕೊಳ್ತೀನಿ ಸರ್. ಸರ್, ಇದರ ಉದ್ದೇಶ ಏನಂತಂದರೆ, ಎಕ್ಸಾಂಪಲ್ ತಂದೆ ಹೆಸರಲ್ಲಿ ಇರುತ್ತೆ ಸರ್, ಇದರಲ್ಲಿ ಫಲಾನುಭವಿ ಮಹಿಳೆ ಆಗಿರೋದ್ರಿಂದ ತಂದೆ ಹೆಣ್ಮಕ್ಳ ಹೆಸರಿಗೆ ಹೆಂಡತಿ ಇರ್ಬೋದು, ಮಗಳಿರ್ಬೋದು, ತಾಯಿ ಇರ್ಬೋದು, ಒಂದು ಅಂಡರ್ಟೇಕಿಂಗ್ ಅಪ್ಡೇಟ್ ಕೊಡ್ಬೇಕು ಸರ್. ಏನಂತ, ಈ ರೀತಿ ನನ್ನ ಹೆಸರಲ್ಲಿ ಜಾಗ ಇದೆ, ನನ್ನ ಹೆಸರಲ್ಲಿ ಖಾತೆ ಇದೆ, ಸೊ ನಾನು ಇವರಿಗೆ ಸೋ ಅಂಡ್ ಸೋ ಅಂದರೆ ಯಾರೋ ಇಂಥ ಅರ್ಜಿದಾರರಿಗೆ ನಾನು ಸರ್ಕಾರದಿಂದ ಮನೆ ಮಂಜೂರಾಗೋದಕ್ಕೆ ನಂದೇನು ಅಬ್ಜೆಕ್ಷನ್ಸ್ ಇಲ್ಲ ಅಂತೇಳಿ ಒಂದು ಕೋರ್ಟ್ ಕಡೆಯಿಂದ ಎನ್ ಒ ಸಿ ಕೊಟ್ಟರೆ ಸರ್, ಅದ್ರ ಬೇಸ್ ಮೇಲೆ ನಾವು ಮಾಡ್ತೀವಿ ಸರ್. ಅರ್ಜಿ ಡಾಕ್ಯುಮೆಂಟ್ ಎಲ್ಲ ಅವ್ರ ಹೆಸರಲ್ಲಿರ್ತದೆ, ಇದನ್ನು ಏನು ನಾವು ರಿಜಿಸ್ಟರ್ ಮಾಡ್ಕೊಡೋ ಅಂತ ನಾವೇನು ಕೇಳೋದಿಲ್ಲ ಸರ್. ಯಾಕೆಂತಂದರೆ ಇದು ಉದ್ದೇಶ, ಸರ್ಕಾರದ ಉದ್ದೇಶ ಫಲಾನುಭವಿಗೆ ರೀಚ್ ಆಗಬೇಕು, ಮಹಿಳೆಯರೇ ಆಗಿರಬೇಕು ಅನ್ನೋ ಉದ್ದೇಶದಲ್ಲಿ ಅದು ಒಂದು ಇದೆ ಸರ್. ಸರ್, ನೋಂದಣಿ ಮಾಡಬೇಕಾದ್ರೆ ಫಾರ್ಮಾಲಿಟೀಸಲ್ಲಿ ಈಗ ಎಕ್ಸಾಂಪಲ್ ಯಾರ ಹೆಸರಿಗೆ ಖಾತೆ ಇರ್ತದೋ ಅವ್ರು ಹೋಗಿ ಅವ್ರು ಯಾರಿಗೆ ಮಾಡ್ಕೊಡ್ಬೇಕೋ ಅವ್ರಿಗೆ ಅರ್ಜಿದಾರರಿಗೆ ಖಾತೆ ಮಾಡ್ಕೊಡ್ಬೇಕಾಗುತ್ತೆ ಸರ್. ಸೊ ಅದೆಲ್ಲ ಫಾರ್ಮಾಲಿಟೀಸ್ ಮಾಡಬೇಕಾದ್ರೆ 6 ತಿಂಗಳು 7 ತಿಂಗಳು ವರ್ಷ ಆಗ್ಬಿಡುತ್ತೆ ಸರ್. ನಮ್ಮದು ಟಾರ್ಗೆಟ್ ಬಂದಿರತಕ್ಕಂಥದ್ದು ಈ ವರ್ಷದಲ್ಲೇ ನಾವು ರೀಚ್ ಮಾಡ್ಬೇಕಂತಂದ್ರೆ ಸುಲಭ ವಿಧಾನ ಸರ್. ಹೌದು ಸರ್, 63 ಜನ ಸರ್. ಸರ್, ಅರ್ಜಿ ನಮಗೆ ಆಲ್ರೆಡಿ ಇದೆ ಸರ್. ಈ ಗೌರವಾನ್ವಿತ ನಗರಸಭೆ ಸದಸ್ಯನ ಕೂಡ ಭೇಟಿ ಮಾಡ್ಬೋದು ಸರ್. ಮೊನ್ನೆ ಶಾಸಕರು ನಗರಸಭೆಯ ಅಧ್ಯಕ್ಷರು ಹಾಗೂ ಅವರೇ ಆಶ್ರಯ ಸಮಿತಿ ಅಧ್ಯಕ್ಷರಾಗಿರೋದ್ರಿಂದ ಅವ್ರನ್ನೂ ಭೇಟಿ ಮಾಡ್ಬೋದು ಸರ್. ನಮ್ಮ ರೆಸ್ಪೆಕ್ಟೆಡ್ ಕೌನ್ಸಿಲರ್ಸ್ ಯಾರನ್ನು ಕೂಡ ಭೇಟಿ ಮಾಡಿದ್ರೆ ಅರ್ಜಿ ಕೊಡ್ತಾರೆ ಸರ್, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್.